ಬಿಜೆಪಿ ಜೊತೆ ಮೈತ್ರಿ, ಮಾಜಿ ಮುಖ್ಯಮಂತ್ರಿ ಅಲರ್ಟ್. ಸಿಎಂ ಸಿದ್ದು ಹೇಳಿಕೆ ಬೆನ್ನಲ್ಲೇ ದಳಪತಿಗಳು ಒಗ್ಗಟ್ಟಿನ ಪ್ರದರ್ಶನವನ್ನ ಮಾಡುವುದಕ್ಕೆ ಮುಂದಾಗ್ತಾ ಇದ್ದಾರೆ. ಹಾಸನ ಪಿಸನಿಟಿಯಲ್ಲಿ ದಳಪತಿ ಒಗ್ಗಟ್ಟಿನ ಪ್ರದರ್ಶನಕ್ಕೆ ಮುಂದಾಗಿರುವುದು. ಜೆಡಿಎಸ್ ಭದ್ರಕೋಟೆಯ ಹಾಸನದಲ್ಲಿ ಎಚ್ ಡಿ ಕುಮಾರಸ್ವಾಮಿ ತಂತ್ರಗಾರಿಕೆ, ನಾವು ಒಗ್ಗಟ್ಟಾಗಿದ್ದೀವಿ ಅನ್ನುವಂತಹ ಸಂದೇಶಕ್ಕೆ ದಳ ವ್ಯೂಹವನ್ನ ಎಳಿತಾ ಇದೆ. ಹಾಸನಾಂಬೆ ದರ್ಶನ ಪಡೆದ ಕುಮಾರಸ್ವಾಮಿ ಆಂಡ್ ಟೀಮ್, ವರ್ಷಕ್ಕೆ ಒಮ್ಮೆ ದರ್ಶನ ಕೊಡುವಂತಹ ಮಹಾತಾಯಿಯ ದರ್ಶನ ಪಡೆದು ಈಗಾಗಲೇ ಸಭೆಗೆ ಸಜ್ಜಾಗಿದೆ ಜೆಡಿಎಸ್ ಪಾಳಿ. ಜೆಡಿಎಸ್ನ 19 ಶಾಸಕರನ್ನ ತನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ದಳಪತಿಗಳು ಶತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ಎಚ್ ಡಿ ಕುಮಾರಸ್ವಾಮಿಗೆ ಟೆನ್ಷನ್ ಶುರುವಾಗಿದೆ. ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಬೆನ್ನಲ್ಲೇ ದಳಪತಿ ಒಗ್ಗಟ್ಟಿನ ಪ್ರದರ್ಶನಕ್ಕೆ ಮುಂದಾಗಿ ಬರ್ತದೆ. ಇತ್ತ ಒಂದು ಕಡೆ ದೆಹಲಿಯಲ್ಲಿ ಕುಂತು ಉಪಮುಖ್ಯಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಕೊಟ್ರೆ, ಇತ್ತ ಸಿಎಂ ಸಿದ್ದರಾಮಯ್ಯನವರು ಮತ್ತೊಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಬೆದರಿ ಬೆಂಡಾದಂತಹ ಎಚ್ ಡಿ ಕುಮಾರಸ್ವಾಮಿ 3 ದಿನಗಳ ಕಾಲ ಖಾಸಗಿ ರೆಸಾರ್ಟ್ನಲ್ಲಿ ಈಗಾಗಲೇ ಸಭೆಯನ್ನ ಆರಂಭ ಮಾಡಿದ್ದಾರೆ. ನಿನ್ನೆ ಅಷ್ಟೇ ಮಂಗಳವಾರ ಭೋಜನ ಕೂಟದ ನೆಪದಲ್ಲಿ ಚರ್ಚೆಯನ್ನ ನಡೆಸಿದ್ದಾರೆ. ಯಾವುದೇ ಕಾರಣಕ್ಕೂ ಹಣದ ಆಮಿಷಕ್ಕೆ ಒಳಗಾಗಬೇಡಿ, ಕಾಂಗ್ರೆಸ್ ಪಾಳಯ ಎಷ್ಟೇ ನಿಮ್ಮ ಜೊತೆ ಸಂಪರ್ಕವನ್ನ ಪಡಿಬೇಕು ಅನ್ನೋದನ್ನ ಪಡಿಬೇಕು ಅಂತ ಅನ್ಕೊಂಡಿದ್ರು ಕೂಡ ನೀವು ಅವರ ಕೈಗೆ ಸಿಗಬೇಡಿ. ನಾನು ನಿಮ್ಗೆ ಎಲ್ಲಾ ರೀತಿಯಾದಂತಹ ಉತ್ತಮ ಸ್ಥಾನ ಮಾನವನ್ನ ನೀಡ್ತೀನಿ ಅನ್ನುವಂತಹ ಭರವಸೆಯನ್ನ ನೀಡೋದ್ರ ಮುಖಾಂತರ ಡಿ ಕೆ ಬ್ರದರ್ಸ್ ನಾಗಾ ಲೋಟಕ್ಕೆ ಬ್ರೇಕ್ ಹಾಕೋದಕ್ಕೆ ಎಚ್ ಡಿ ಕುಮಾರಸ್ವಾಮಿ ಮುಂದಾಗಿರುವಂಥದ್ದು. ಹಾಗಾಗಿನೇ ಖಾಸಗಿ ರೆಸಾರ್ಟ್ನಲ್ಲಿ ಶಾಸಕರ ಮಹತ್ವದ ಸಭೆಯನ್ನ ನಡೆಸೋದಕ್ಕೆ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಅದಕ್ಕೂ ಮುನ್ನ ಹಾಸನಾಂಬೆಯ ದರ್ಶನಕ್ಕೆ ದರ್ಶನ ಭಾಗ್ಯವನ್ನ ಪಡೆದು ಎಲ್ಲರೂ ಕೂಡ ಪುನೀತರಾಗಿದ್ದಾರೆ. ರಾಜಕೀಯ ಭವಿಷ್ಯಕ್ಕೆ ಯಾವುದೇ ರೀತಿಯಾದಂತಹ ಅಡ್ಡಿ ಆತಂಕ ತೊಂದರೆ ಆಗೋದಿಲ್ಲ, ಅದಕ್ಕೆ ನಾನು ಗ್ಯಾರಂಟಿ. ಮುಂದೆ ಒಟ್ಟಾಗಿ ಕೆಲಸ ಮಾಡೋಣ, ಒಳ್ಳೇದಾಗುತ್ತೆ, ನಿಮ್ಗೆ ಒಳ್ಳೇದಾಗ್ಬೇಕಂತಾನೆ ನಾನು ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಿದ್ದೆ. ಮೈತ್ರಿ ಕುರಿತು ಶಾಸಕರಿಗೆ ಕುಮಾರಸ್ವಾಮಿ ಮನವರಿಕೆಯನ್ನ ಮಾಡಿದ್ದಾರೆ. ಪ್ಲಸ್ ಮೈನಸ್ ಎಲ್ಲದರ ಬಗ್ಗೆಯೂ ಕೂಡ ಇಂಚಿಂಚು ಮಾಹಿತಿಯನ್ನ ನೀಡಿದ್ದಾರೆ ಕುಮಾರಸ್ವಾಮಿ. ಮುಂದೆ ಒಟ್ಟಾಗಿ ಕೆಲಸ ಮಾಡೋಣ, ಯಾರೂ ಕೂಡ ಧೈರ್ಯವನ್ನ ಕಳ್ಕೋಬೇಡಿ, ನಾವೆಲ್ಲರೂ ಕೂಡ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಬೇಕು. ನಾನು ನಿಮ್ಮೆಲ್ಲರ ಒಳ್ಳೆಯದಕ್ಕಾಗಿನೇ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಿದ್ದೀನಿ ಅಂತ ಶಾಸಕರಿಗೆ ಕುಮಾರಸ್ವಾಮಿ ಮನವರಿಕೆಯನ್ನ ಮಾಡಿದ್ದಾರೆ. ಇತ್ತ ಜೆಡಿಎಸ್ ಶಾಸಕರನ್ನೇ ಟಾರ್ಗೆಟ್ ಮಾಡಿರುವಂತಹ ಡಿ ಕೆ ಬ್ರದರ್ಸ್ ಜೆಡಿಎಸ್ ಶಾಸಕರನ್ನ ಸೆಳೆಯೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಅತ್ತ ಡಿ ಕೆ ಬ್ರದರ್ಸ್ ನಾಗಾಲೋಟಕ್ಕೆ ಬ್ರೇಕ್ ಹಾಕ್ಲೇಬೇಕು ಅನ್ನುವಂಥ ನಿಟ್ಟಲ್ಲಿ ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ಹಾಗಾಗಿನೇ ರೆಸಾರ್ಟ್ ರಾಜಕೀಯ ಮಾಡಿದ್ದಾರೆ. ಅದಕ್ಕೆ ಪುಷ್ಟಿ ಕೊಡುವಂತೆ 3 ದಿನಗಳ ಕಾಲ ಹಾಸನದ ಖಾಸಗಿ ರೆಸಾರ್ಟ್ನಲ್ಲಿ ಕುಮಾರಸ್ವಾಮಿ ಜೆಡಿಎಸ್ ಶಾಸಕರ ಸಭೆ ಮಾಡುವುದಕ್ಕೆ ಮುಂದಾಗಿರುವಂತೆ ಸಭೆಯಲ್ಲಿ ಕೇಳಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ, ಕಾಂಗ್ರೆಸ್ನಿಂದ ಯಾರಾದರೂ ಆಫರ್ ಕೊಟ್ಟಿದ್ದಾರಾ, ಕಾಂಗ್ರೆಸ್ನಿಂದ ಯಾರಾದರೂ ಕರೆ ಮಾಡಿದ್ದಾರಾ, ಮೈತ್ರಿಯಿಂದ ಸಮಸ್ಯೆ ನಿಮಗೆ ಏನಾದರೂ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ, ಮೈತ್ರಿ ಮಾಡ್ಕೊಂಡಿದ್ದೀವಿ ಇದರಿಂದ ಏನಾದರೂ ನಿಮಗೆ ಸಮಸ್ಯೆ ಆಗ್ತಾ ಇದೆ, ಶಾಸಕರ ಅಭಿಪ್ರಾಯವನ್ನು ಕೂಡ ಪಡ್ಕೊಂಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ಶಾಸಕರ ಸಭೆಯಂದಮೇಲೆ ಅವರ ಕುಂದು ಕೊರತೆಗಳನ್ನು ಕೂಡ ವಿಚಾರ ಮಾಡಲೇಬೇಕಾಗುತ್ತೆ. ಅಂತಹ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ್ದಾರೆ, ಕಾಂಗ್ರೆಸ್ನಿಂದ ಏನಾದರೂ ಆಫರ್ ಕೊಟ್ಟಿದ್ದಾರ, ಹಣದ ಆಮಿಷವನ್ನು ಒಡ್ಡಿದ್ದಾರ, ಇಲ್ಲ ಕಾಂಗ್ರೆಸ್ನಿಂದ ಯಾರಾದರೂ ಕರೆ ಮಾಡ್ತಾ ಇದ್ದಾರ, ನಿಮ್ಮ ಜೊತೆ ಸಂಪರ್ಕವನ್ನ ಇಟ್ಕೊಂಡಿದ್ದಾರ, ಪ್ರಶ್ನೆ ಮಾಡೋದ್ರ ಮುಖಾಂತರ ಉತ್ತರವನ್ನು ಕೂಡ ಪಡ್ಕೊಂಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ. ಇವೆಲ್ಲವನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಆಪರೇಷನ್ ಹಸ್ತಕ್ಕೆ ಭಯ ಪಟ್ಟಂತೆ ಕಾಣ್ತಾ ಇದೆ ದಳಪತಿಗಳು. ತಮ್ಮ 19 ಶಾಸಕರನ್ನು ಕೂಡ ಹಿಡಿತದಲ್ಲಿ ಇಟ್ಕೊಳ್ಳಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೇವಲ ಎಚ್ ಡಿ ಕುಮಾರಸ್ವಾಮಿ ಅವರ ಕೈಯಲ್ಲಿ ಇರುವುದು ಬರೀ 19 ಶಾಸಕರಷ್ಟೇ. ಹಾಗಾಗಿನೇ ಇತ್ತ ಆ ಶಾಸಕರನ್ನು ಎಲ್ಲಿ ಆಪರೇಷನ್ ಹಸ್ತ ಮಾಡಿಕೊಂಡು ಸೆಳ್ಕೊಂಬಿಡ್ತಾರೋ ಕಾಂಗ್ರೆಸ್ ನಾಯಕರು ಅನ್ನುವಂತಹ ಭಯವೂ ಕೂಡ ಕಾಡ್ತಾ ಇದೆ. ಹಾಗಾಗಿನೇ ನಿರಂತರವಾಗಿ ಆ ಶಾಸಕರ ಜೊತೆ ಸಂಪರ್ಕದಲ್ಲಿ ಇದ್ದಾರೆ,
ಸಭೆ ಸಮಾರಂಭಗಳನ್ನು ನಡೆಸ್ತಾರೆ. ಈಗ ಶಾಸಕರ ಜೊತೆ ಮಾತುಕತೆಯನ್ನ ನಡೆಸಿ ಯಾರು ಯಾವ ಭಯ ಪಡುವಂತಹ ಅವಶ್ಯಕತೆ ಇಲ್ಲ, ನಿಮಗೆ ಉತ್ತಮವಾದಂತಹ ಸೂಕ್ತ ಸ್ಥಾನಮಾನವನ್ನ ಕೊಡಿಸೇ ಕೊಡಿಸ್ತೀನಿ ಅನ್ನುವಂತಹ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಡೋಂಟ್ ವರಿ, ಐ ಆಮ್ ದೇರ್ ಅಂತ ಎಚ್ ಡಿ ಕುಮಾರಸ್ವಾಮಿಯವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಒಟ್ಟಾರೆಯಾಗಿ ಇತ್ತ ಕಾಂಗ್ರೆಸ್ನ ಇಬ್ಬರು ಅಧಿನಾಯಕರು ಕೂಡ ಆಪರೇಷನ್ ಹಸ್ತಕ್ಕೆ ಬಹಳ ಒತ್ತನ್ನ ನೀಡ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ 19 ಶಾಸಕರನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಎಚ್ ಡಿ ಕುಮಾರಸ್ವಾಮಿಯವರು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಆ ಪ್ರಯತ್ನ ಎಷ್ಟರ ಮಟ್ಟಿಗೆ ಕೈ ಹಿಡಿಯುತ್ತೆ ಅನ್ನೋದನ್ನ ಆದಷ್ಟೇ ನೋಡ್ಬೇಕಾಗುತ್ತೆ.